Andre. Radio City. Brought to you by Nandini. Milk that millions love. ಎಲ್ಲ ವೀಕ್ಷಕರಿಗೆ ಸರಿಗಮ ವಿಜಯ ಮಾಡುವ ನಮಸ್ಕಾರಗಳು. ಚಿಕ್ಕ ವಯಸ್ಸಿನಿಂದ ಶಾಲಾ ದಿನಗಳಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ನನಗೆ ಈ ಕಲೆ ಬಗ್ಗೆ ಬಹಳ ಉತ್ಸಾಹ. ಸ್ಕೂಲ್ ಡೇಸಲ್ಲಿ ಈ ಆಗಸ್ಟ್ 15th ಈ ಮಕ್ಕಳ ದಿನಾಚರಣೆ, ಆಮೇಲೆ ರಿಪಬ್ಲಿಕ್ ಡೇ ಇಂತಹ ಸಮಯದಲ್ಲಿ ಈ ಫ್ಯಾನ್ಸಿ ಡ್ರೆಸ್ ಅಂತ ಒಂದು ಅವಕಾಶ ಬರೋದು, ವಿವಿಧ ವೇಷಗಳ ಸ್ಪರ್ಧೆ, ಅಲ್ಲಿಂದ ನಾನು ನನ್ನ ಕಲೆಯ ವೃತ್ತಿಯನ್ನು ಪ್ರಾರಂಭಿಸಿದೆ. ಅಲ್ಲಿಂದ MES ಕಾಲೇಜಿನಲ್ಲಿ BA ಆನರ್ಸ್ ಸೋಷಿಯಾಲಜಿ ಓದುವಾಗ ಕಾಲೇಜಲ್ಲಿ ಒಳ್ಳೊಳ್ಳೆ ನಾಟಕಗಳು, ಇಂಟರ್ ಕಾಲೇಜ್ ಏಟ್ ಅವಾಗ ಉಳ್ಳಾಲ್ ಶೀಲ್ಡ್ ಅಂತ ಬರೋದು, ಎಲ್ಲ ಇಂಟರ್ ಕಾಲೇಜಸ್ ನಾಟಕಗಳು ಮಾಡಿದ್ರೆ ಅವಾಗ ನಾನು ನಾಟಕದಲ್ಲಿ ನಾನೇ ನಿರ್ದೇಶಕ, ನಾನೇ ಉತ್ತಮ ನಟ, ನಾನೇ ಉತ್ತಮ ಇದು ರಚನೆಕಾರ, ಈ ಥರ ಆ ಕಾಲದಲ್ಲಿ ಕಾಲೇಜ್ ಡೇಸಲ್ಲೇ ನನಗೆ ಒಳ್ಳೆ ಬಿರುದುಗಳು, ಒಳ್ಳೆ ಹೆಸರು ತಂದುಕೊಟ್ಟಿದ್ದು. ನಾನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ತು. ಹೆಸರಾಂತ ನಿರ್ದೇಶಕರಾದ ಗೀತಾಪ್ರಿಯವ್ರ ಹತ್ರ ನಾನು ಹೋಗಿ ಫಸ್ಟು ಕೆಲಸಕ್ಕೆ ಸೇರಿಕೊಂಡೆ, ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಸ್ಕ್ರಿಪ್ಟ್ ವರ್ಕ್ ಮಾಡೋದು, ಅವರು ಹೇಳಿದ್ದೆಲ್ಲ ಬರೆಯೋದು, ಅದರಲ್ಲಿ ಸಹ ನಿರ್ದೇಶಕನಾಗಿ ಹೋದೆ. ನನಗೆ ಅದರಲ್ಲಿ ಯಾವ ಪಾತ್ರ ಸಿಗುತ್ತೋ ಇಲ್ವೋ ಅನ್ನೋದು ಆಸೆ. ನಾನು ಏನಕ್ಕೆ ಸಹ ನಿರ್ದೇಶಕನಾಗಲ್ಲಿ ಹೋದೆ ಅಂದರೆ ಹಾಗೊಂದು ವೇಳೆ ಅಲ್ಲಾದರೂ ಒಂದು ಪಾತ್ರ ಸಿಗುತ್ತಲ್ಲ ಅನ್ನತಕ್ಕಂಥ ಒಂದು ಆಸೆಯಿಂದ ಸಹ ನಿರ್ದೇಶಕನಾಗಿ ಆ ಚಿತ್ರದಲ್ಲಿ ಹೋದೆ. ಆ ಪಿಕ್ಚರಲ್ಲಿ ಯಾವುದೋ ಪಾರ್ಟ್ಗಳೇ ಇಲ್ಲ, ಒಂದು ಹಳ್ಳಿ ಸಬ್ಜೆಕ್ಟು. ಕೊನೆಗೆ ಏನು ಮಾಡೋದು, ಒಂದು ಬಾಲಕೃಷ್ಣ ಊರಿನ ಪಟೇಲ, ದಿವಂಗತ TN ಬಾಲಕೃಷ್ಣ ದೊಡ್ಡ ಕಲಾವಿದ ಅಲ್ಲ, ಅವರೊಂದು ಊರಿನ ಪಟೇಲರ ಪಾತ್ರ ಮಾಡಿದ್ರು. ಅವ್ರ ಗಾಡಿ ಓಡಿಸೋ ಒಬ್ಬ ಕೂಲಿಗಾರ, ಒಂದೇ ಒಂದು ಡೈಲಾಗು, ಯಜಮಾನ್ರೆ ಎಲ್ಲರೂ ಸೇರಿದ್ದಾರೆ ನೀವಿನ್ನೂ ಗಾಡಿಲೇ ಕೂತಿದ್ದೀರಲ್ಲ ಇಳೀರಿ, ಇಷ್ಟೇ ಡೈಲಾಗು. ಅವನ ಒಂದು ಡೈಲಾಗು ನನ್ನ ಜೀವನದಲ್ಲಿ ಮೊದಲನೇ ಶಾಟ್. ದೊಡ್ಡ ಕಲಾವಿದರಾದ ಬಾಲಕೃಷ್ಣ ಅವ್ರ ಜೊತೆ ಅಭಿನಯಿಸೋ ಅವಕಾಶ ಸಿಕ್ತು. ಅದಾದ ಮೇಲೆ ಶುಭ ಮುಹೂರ್ತ ಅನ್ನತಕ್ಕಂಥ ಒಂದು ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಜಯಂತಿ ಅವರು ಅಭಿನಯಿಸಿದರು. ನಾನಲ್ಲಿ ಸಹ ನಿರ್ದೇಶಕನಾಗಿದ್ದೆ. ಜಯಂತಿಯವ್ರಿಗೂ ನನಗೂ ಅಲ್ಲಿ ಪರಿಚಯ ಆಯಿತು ಚೆನ್ನಾಗಿ. ಜಯಂತಿ ನಿಮ್ಮೆಲ್ಲರಿಗೂ ಗೊತ್ತು, ದೊಡ್ಡ ನಟಿ, ಅಭಿನಯ ಶಾರದೆ. ಜಯಂತಿಯವರು ನನ್ನ ಒಂದು ಕೆಲಸವನ್ನು ನೋಡಿ ಅವರು ಒಂದು ಸಿನಿಮಾ ಮಾಡಬೇಕು ಅಂತ ಹೋದರು. ಅವ್ರ ಚಿತ್ರದಲ್ಲಿ ನನ್ನ ಕೋ ಡೈರೆಕ್ಟ್ರಾಗಿ ಇಟ್ಕೊಂಡ್ರು. ಏನು ಸ್ವಾಮಿ ಹೇಳಿ ಅಂದರೆ ಅಂತ ಅದರಲ್ಲಿ ಪ್ರಭಾಕರ್ ಅವರು, ಜಯಂತಿಯವರವರು, ಜಯಂತಿಯವರವರೇ ಡೈರೆಕ್ಟ್ರು, ನಾನೇ ಕೋ ಡೈರೆಕ್ಟ್ರು. ಅಲ್ಲಿ ನನಗೆ ನಾನು ಡೈರೆಕ್ಷನ್ ಮಾಡೋದಕ್ಕೆ, ನಾನು ಮುಂದೆ ನುಗ್ಗೋದಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ತು. ಆ ಜಯಂತಿಯವರು ಹೋಗಿ ಡ್ರೆಸ್ ಮಾಡ್ಕೊಂಡು ಬರೋಷ್ಟರಲ್ಲಿ ನಾವು ಇನ್ನೊಂದು ಸೀನ್ ಮುಗಿಸ್ಬಿಡ್ತಿದ್ದೆ. ಅಲ್ಲಿ ನನ್ನ ಕೆಲಸವನ್ನು ನೋಡಿ ಪ್ರಭಾಕರ್ ಅವರು ನನ್ನ ತುಂಬ ಮೆಚ್ಚಿಕೊಂಡ್ರು. ಅವ ನೀನು ನನ್ನ ಜೊತೆ ಇರಬೇಕು ಗುರು, ನೀನು ನನ್ನ ಕರೆಕ್ಟಾದ ವ್ಯಕ್ತಿ, ನೀನು ನನ್ನ ಜೊತೆ ಇರು ಅಂತ ನನ್ನ ಕೆಲಸ ನೋಡಿ ಪ್ರಭಾಕರ್ ಅವರು ಅವ್ರ ಗರಡಿಗೆ ನನ್ನ ಕರ್ಕೊಂಡೋರು. ಅಲ್ಲಿಂದ ಪ್ರಭಾಕರ್ ಅವರ ಚಿತ್ರದಲ್ಲಿ ನಾನು ಸುಮಾರು 7-8 ಚಿತ್ರದಲ್ಲಿ ನಾನೇ ಕೋ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ. ಅವ್ರ ಚಿತ್ರದಲ್ಲಿ ಮುಖ್ಯವಾದ ಹಾಸ್ಯ ಪಾತ್ರ ಮಾಡ್ತಿದ್ದೆ, ಅವ್ರ ಚಿತ್ರದಲ್ಲಿ ಡೈಲಾಗು ನಾನೇ ಬರೀತಿದ್ದೆ. ಅಂದರೆ ಅವ್ರಿಗೆ ನಾನೇ ಡೈಲಾಗ್ ಬರೀಬೇಕು ಅಂದರೆ ಅವರು ಒಂದು ವರ್ಷನ್ ಹೇಳೋರು, ತಮಿಳಲ್ಲಿ ಹೇಳಿಕೊಂಡೇ ಹೋಗೋರು. ನಾನು ಅದನ್ನೆಲ್ಲ ಇಟ್ಕೊಂಡು ಕನ್ನಡದಲ್ಲಿ ಹಾಗೆ ಬರ್ಕೊಂಡು ಸ್ಪಾಟಲ್ಲಿ ಡೆವಲಪ್ ಮಾಡಿಕೊಂಡು ನಮ್ಮದು ಒಂದು 2 ಸಿನಿಮಾದಲ್ಲಿ ನಮ್ಮಿಬ್ಬರಿಗೂ ಸೆಟ್ ಆಗೋಯ್ತು. ಹಾಗೆ ಅವ್ರ ಎಲ್ಲ ಚಿತ್ರಗಳಿಗೂ ನಾನೇ ಸಂಭಾಷಣೆ, ನಾನೇ ಕಾಮಿಡಿ, ನಾನೇ ಕೋ ಡೈರೆಕ್ಟ್ರು. ಪ್ರಭಾಕರ್ ಅವರ ಒಂದು ಒಳ್ಳೆ ಗುಣ ಏನಪ್ಪ ಅಂದರೆ ಯಾರಲ್ಲಿ ಪ್ರತಿಭೆ ಇರುತ್ತೋ ಅದನ್ನು ಗುರುತಿಸಿ ಅವ್ರಿಗೆ ಅವಕಾಶ ಕೊಟ್ಟು ಅವ್ರನ್ನ ಮುಂದೆ ತರತಕ್ಕಂಥ ಒಂದು ಒಳ್ಳೆ ಗುಣ ಪ್ರಭಾಕರಲ್ಲಿತ್ತು. ಅಂದರೆ ಅವರು ಟೆಕ್ನಿಷಿಯನ್ಸ್ ಬಗ್ಗೆ ಅಷ್ಟು ಮುತುವರ್ಜಿ, ಅಷ್ಟು ಕಾಳಜಿ. ಯಾಕೆಂದರೆ ಅವರು ಬಹಳ ಕಷ್ಟಪಟ್ಟು ಒಬ್ಬ ಆರ್ಡಿನರಿ ಫೈಟರಾಗಿ ನನಗೆ ಹೇಳೋರು, ನನ್ನ ಮಡ್ರಾಸ್ಗೆ ಹೋಗಬೇಕಾದ್ರೆ ಅವ್ರ ಬಸ್ಸಲ್ಲಿ ಫೋನ್ ಮಾಡಿಬಿಡೋರು, ಬೆಳಿಗ್ಗೆ ರಾತ್ರಿ ಹೊರಟು ಬಂದ್ಬಿಡಿ ಬೆಳಿಗ್ಗೆಗೆ ಅಂತ. ರಾತ್ರಿ ರಾತ್ರಿ ಇಲ್ಲಿ ಬಸ್ ಹತ್ತದ್ರೆ ಇಡೀ ಇಲ್ಲಿಂದ ಮಡ್ರಾಸ್ಗೆ ಹೋಗೋವರೆಗೂ ಅವ್ರ ಸ್ಟ್ಯಾಂಡಿಂಗೇ ಬಸ್ಸಲ್ಲಿ. ಅಲ್ಲೋಗಿ ಯಾರ್ದೋ ರೂಮಲ್ಲಿ ಇದ್ಕೊಂಡು
ಅಲ್ಲೇನು ಸಿಗುತ್ತೋ ಅದು ತಿನ್ಕೊಂಡು ಕಷ್ಟಪಟ್ಟು ಫೈಟರ್ ಆಗಿ ಆಮೇಲೆ ಎಲ್ಲರಿಗೂ ಡ್ಯೂಪ್ ಹಾಕೋ ಥರ ಆಗಿ ಆಮೇಲೆ ಕಳ್ಳನಾಯಕನಾಗಿ ಆಮೇಲೆ ನಾಯಕನಾಗಿ ನಿರ್ದೇಶಕನಾಗಿ ಈ ಒಂದು ಸ್ಥಾನ ಗಳಿಸೋದಕ್ಕೆ ಅವರು ಎಷ್ಟು ಕಷ್ಟಪಟ್ಟರು ಅಂತ ನಾನು ಪ್ರತಿಯೊಂದನ್ನು ಹೇಳೋದು ಬಹಳ ಒಳ್ಳೆಯ ವ್ಯಕ್ತಿ ನಾನು ನಿಜವಾಗ್ಲೂ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿನ ಕಳ್ಕೊಂಡು ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ಅವರು ಬಹಳ ಒಳ್ಳೆಯ ವ್ಯಕ್ತಿ ಇವತ್ತಿನ ದಿವಸ ಎಷ್ಟೋ ಜನ ಫೈಟರ್ಸ್ ಅವರಿಂದ ಮುಂದೆ ಬಂದು ದೊಡ್ಡ ದೊಡ್ಡ ಸ್ಟಂಟ್ ಮ್ಯಾನ್ಗಳಾಗಿದ್ದಾರೆ ಸ್ಟಂಟ್ ನಿರ್ದೇಶಕರಾಗಿದ್ದಾರೆ ಪ್ರಭಾಕರ್ ಹೆಸರು ಇವತ್ತು ಹೇಳ್ತಾರೆ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್ ಅನ್ನು ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ನಿಮ್ಮ ರಕ್ಷಿತ್ ಶೆಟ್ಟಿ ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್